ಹಲೋ ವೀಕ್ಷಕರೆ, ವೆಲ್ಕಮ್ ಟು ಅನಿಶ್ರು ಚಾನಲ್. ನಾನು ಇವತ್ತು ಮಾಡ್ತಾ ಇರೋದು ಮಸಾಲ ಮೆಂತಿ ಪರೋಟ. ಸೊ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ನ ನೋಡಿಕೊಂಡು ನಾನು ಒಂದು ಸೂಟ್ ತೊಗೊಂಡಿದ್ದೀನಿ, ಚೆನ್ನಾಗಿ ಹೆಚ್ಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಆಮೇಲೆ ಇದು ಆಪ್ಷನ್ನು, ಎಳ್ಳು, ಬಿಳಿ ಎಳ್ಳು, ಆಮೇಲೆ ಗೋಧಿ ಹಿಟ್ಟು, ಆಮೇಲೆ ಅಜ್ವಾನ್ ಒಂದು ಸ್ಪೂನ್ ತೊಗೊಂಡಿದ್ದೀನಿ, ಅರಿಶಿನ ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ, ಆಮೇಲೆ ಇದು ಒಂದು ಸ್ಪೂನ್ ಜೀರಿಗೆ ತೊಗೊಂಡಿದ್ದೀನಿ, ಆಮೇಲೆ ಉಪ್ಪು ಒಂದು ಸ್ಪೂನ್ ತೊಗೊಂಡಿದ್ದೀನಿ, ಗರಂ ಮಸಾಲ ಒಂದು ಸ್ಪೂನ್ ತೊಗೊಂಡಿದ್ದೀನಿ, ಖಾರ ಒಂದು ಸ್ಪೂನ್ ತೊಗೊಂಡಿದ್ದೀನಿ, ಆಮೇಲೆ ಗರಂ ಮಸಾಲ ಒಂದು ಸ್ಪೂನ್ ತೊಗೊಂಡಿನಿ. ಸೊ ಇವಾಗ ಒಂದು ಬೌಲ್ ತೆಗೆದುಕೊಳ್ಳಿ. ಇವಾಗ ಫಸ್ಟು ಮೆಂತಿ ಹಾಕ್ಕೊಳ್ಳಿ. ಮೆಂತಿ ಹಾಕಿದ ತಕ್ಷಣ ನಾವು ಇವೆಲ್ಲನೂ ತೊಗೊಂಡಿವಲ್ಲ ಇವೆಲ್ಲನೂ ಆ್ಯಡ್ ಮಾಡ್ಕೊಳ್ಳೋಣ. ಅದಾದ ನಂತರ ನಾವು ಗೋಧಿ ಹಿಟ್ಟು ಒಂದು ಬೌಲ್ ತೊಗೊಂಡಿದ್ದೀನಿ, ಗೋಧಿ ಹಿಟ್ಟು ಹಾಕ್ಕೊಳ್ಳೋಣ. ಇವಾಗ ಇದು ಎಳ್ಳಿದೆಯಲ್ಲ, ಎಳ್ಳು ಒಂಚೂರು ಬಿಸಿ ಮಾಡ್ಕೋಬೇಕು. ಅಂದರೆ ಬಿಸಿ ಮಾಡಿಕೊಂಡು ಇದಕ್ಕೆ ಹಾಕಿದರೆ ತುಂಬ ಟೇಸ್ಟಿಯಾಗಿರುತ್ತೆ. ಇದು ಸ್ವಲ್ಪ ಚಟಪಟ ಅನ್ಬೇಕು, ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ, ಚಟಪಟ ಅನ್ಬೇಕಷ್ಟೇ. ಇವಾಗ ಇವು ಚಟಪಟ ಅಂತಾ ಇವೆ. ಸೊ ಇದನ್ನು ನಾವು ಬೌಲಿಗೆ ಹಾಕ್ಕೊಳ್ಳೋಣ. ಎಳ್ಳು ಹಾಕಿದಾಗಿದೆ. ನೀವು ನಾರ್ಮಲ್ ಆಗಿ ಚಪಾತಿ ಮಾಡೋದ್ನಲ್ಲಿ ಒಂಚೂರು ಎಣ್ಣೆ ಹಾಕ್ತಿರಲ್ಲ, ಇದಕ್ಕೆ ಒಂದು ಸ್ವಲ್ಪ ಜಾಸ್ತಿ, ಒಂದು ಟೂ ಸ್ಪೂನ್ ಎಣ್ಣೆ ಹಾಕ್ಕೊಂಡು. ಆರಿದ್ದೆಣ್ಣೆ ಬಿಸಿದಲ್ಲ, ಸಾಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಚಪಾತಿ ಹಿಟ್ಟೆ ಯಾವ ಥರ ಇದು ಮಾಡ್ಕೊತಿರೋ ಸ್ವಲ್ಪ ಗಟ್ಟಿಯಾಗಿ ಅದೇ ಥರನೇ ಮಾಡ್ಕೊಳ್ಳಿ. ಇದು ಸೇಮ್ ಹಾಗೇ, ಮೈದಾ ಹಿಟ್ಟು ಯೂಸ್ ಮಾಡಬೇಡಿ. ಇವಾಗ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈ ಥರ ಆಗಿರ್ಬೇಕೆಲ್ಲನೂ. ಇನ್ನು ನಾರ್ಮಲಾಗಿ ಚಪಾತಿ ಹಿಟ್ಟ ಯಾವ ಥರ ಕಲಿಸ್ತೀರೋ ಸೊ ಅದೇ ಥರನೇ ಕಲಿಸ್ಕೊಳ್ಳಿ. ಸ್ವಲ್ಪ ಸ್ವಲ್ಪ ನೀರು ಹಾಕುತ್ತಾ ಕಲಿಸ್ಕೊಳ್ಳಿ. ಸೊ ಇದು ಇವಾಗ ನಾನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದು ಒಂದು 10 to 15 minutes ಬಿಟ್ಬಿಟ್ಟು ಮಾಡ್ಕೊಳ್ಳಿ. ಮಿನಿಟ್ಸ್ ಆಗಿದೆ. ಇವಾಗ ಚಪಾತಿ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಚಪಾತಿ ಹೇಗೆ ಉಂಡೆ ಮಾಡ್ತೀರಾ ಹಾಗೆ ಮಾಡ್ಕೊಳ್ಳೋಣ. ತವ ಇಟ್ಕೊಂಡಿದ್ದೀನಿ, ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ, ಬಿಸಿ ಆಗಿದೆ. ಇವಾಗ ಮೆಂತಿ ಪರೋಟ ಹಾಕ್ಕೊಳ್ಳೋಣ. ಸೊ ಇದು ತುಪ್ಪನೂ ಹಾಕೋಬಹುದು, ಎಣ್ಣೆನೂ ಹಾಕೋಬಹುದು, ಅಥವಾ ಬೆಣ್ಣೆ ಕೂಡ ಹಾಕೋಬಹುದು. ನಾನು ಇದ್ರ ಮೇಲೆ ತುಪ್ಪ ಹಾಕ್ತಾ ಇದ್ದೀನಿ. ಒಂದು ತುಪ್ಪ ಹಾಕಿ ತೋರಿಸ್ತೀನಿ, ಇನ್ನೊಂದು ಎಣ್ಣೆ ಹಚ್ಚಿದ ಕೂಡ ಮಾಡಿ ತೋರಿಸ್ತೀನಿ ನಿಮಗೆ. ಇವಾಗೆ ತಿರುಗಿಸ್ಕೊಳ್ಳೋಣ. ಸೊ ಇದು ಇವಾಗ ರೆಡಿಯಾಗಿದೆ, ತೆಗೆದುಕೊಳ್ಳೋಣ. ಇವಾಗ ಎಣ್ಣೆ ಹಚ್ಚಿದ ಪರೋಟ ಮಾಡ್ತಾ ಇದ್ದೀನಿ. ಆವಾಗಲೇ ತುಪ್ಪ ಹಚ್ಚಿದ ಮಾಡಿದ್ದು, ಇವಾಗ ಎಣ್ಣೆ ಹಚ್ಚಿದ ಮಾಡಿದ್ದು. ಸೊ ಇದು ಇವಾಗ ರೆಡಿ ಆಗಿದೆ, ಇದು ಎಣ್ಣೆ ಹಚ್ಚಿದ್ದು. ವೀಕ್ಷಕರೇ, ನಂದು ಇದು ಮಸಾಲ ಮೆಂತಿ ಪರೋಟ ರೆಡಿ ಆಗಿದೆ. ಇದನ್ನು ನಾವು ಬ್ರೇಕ್ಫಾಸ್ಟಿಗೂ ಯೂಸ್ ಮಾಡ್ಕೋಬೋದು, ತಿನ್ಬೋದು, ಮತ್ತು ಹುಡುಗರು ಸ್ಕೂಲಿಗೆ ಡಬ್ಬಿಗೂ ಕಟ್ಬೋದು. ಇದರ ಜೊತೆ ನಾವು ಸಾಸ್, ಟೊಮೆಟೊ ಸಾಸು ಹಚ್ಕೊಂಡು ತಿನ್ಬೋದು, ಮತ್ತು ಉಪ್ಪಿನಕಾಯಿ ಕೂಡ ಹಚ್ಕೊಂಡು ತಿನ್ನಬೇಕು, ಚೆನ್ನಾಗಿರುತ್ತೆ. ಸೊ ವೀಕ್ಷಕರೇ, ಈ ನನ್ನ ಮಸಾಲ ಮೆಂತಿ ಪರೋಟ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಕಮೆಂಟ್ ಮಾಡಿ.